ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಎಲ್ಲಾ ಡೀಟೇಲ್ಸು ಈ ಹಾರ್ಡ್ ಡಿಸ್ಕಲ್ಲಿದೆ. ನನಗೇನ್ ಬೇಕೋ ಕ್ಲೀನ್ ಆಗಿ ಡೀಟೇಲ್ ಆಗಿ ತಂದ್ಕೊಟ್ಟಿದ್ದೀರಾ. ನಿಮ್ಮಂತ ಕೆಲ್ಸಗಾರರು ನಮ್ಮ ಹತ್ರ ಕೆಲಸ ಮಾಡಬೇಕು ಶಿವಕುಮಾರ್. ಇಷ್ಟೊತ್ತಿಗೆ ಎಷ್ಟೋ ಕೋಟಿ ಕೋಟಿ ದುಡ್ದಿರ್ತಿದ್ರೆ ನೀವ್ ನೋಡಿದ್ರೆ ಆ ಶಿವಗಾಮಿ ಹತ್ರ ತಿಂಗಳ ಸಂಬಳಕ್ಕೆ ಮನೆ ಖರ್ಚಿಗೆ ರೇಷನ್ಗೆ ಅದು ಇದು ಅಂತ ಒದ್ದಾಡ್ತಿದ್ದೀರಾ. ನಿಮ್ ರೇಂಜೇ ಬೇರೆ ಶಿವಕುಮಾರ್. ಶಿವಕುಮಾರ್, ನಿಮ್ ಯೋಗ್ಯತೆ ನಿಮ್ಗೆ ಗೊತ್ತಿಲ್ಲ. ಸರ್, ನಮ್ ಯೋಗ್ಯತೆ ಹೇಗಿರುತ್ತೋ ಹಾಗೆ ನಮ್ ಲೈಫ್ ಸ್ಟೈಲ್ ಇರುತ್ತಲ್ಲ ಸರ್. ಒಂದ್ ಕತೆ ಹೇಳ್ತೀನಿ, ಕೇಳ್ತೀರಾ? ಒಬ್ಬ ತಂದೆ ಮಗನ್ಗೆ ವಾಚ್ ಕೊಡ್ತಾನೆ, ಇದು ನಮ್ಮ ಮುತ್ತಾತನ ವಾಚು, ಹೋಗಿ ಮಾರ್ಕೊಂಡ್ ಬಾ ಅಂತ. ಆ ಹುಡುಗ ಯಾರ ಹತ್ರನೂ ಹೋಗಿ ಅದನ್ನ ಮಾರಕ್ ಹೋಗ್ತಾನೆ. ಅವ್ರು ಇಟ್ಕೊಂಡು, ಅಲ್ಲಪ್ಪ ಇದೆಲ್ಲ ಸ್ಕ್ರ್ಯಾಚ್ ಆಗಿದೆ, ತುಂಬಾ ಹಳೆ ವಾಚು ಅಂತ ಹೇಳಿದ್ರಂತೆ. ಆ ಹುಡುಗ ಅದನ್ನ ತಗೊಂಡು ಗಿರ್ವಿ ಅಂಗಡಿ ಹೋದ್ನಂತೆ, ಅದನ್ನ ಅಡ ಇಟ್ಬಿಟ್ಟು ಏನಾದ್ರೂ ಕೊಡಿ ಅಂತ. ಗಿರ್ವಿ ಅಂಗಡಿ ಅವನು ಏನಂದ ಗೊತ್ತಾ, ಹಿಂದೆ ಮುಂದೆ ತಿರುಗಿಸ್ ನೋಡಿ, ಇದನ್ನಿಟ್ಕೊಂಡು 1,000 ಕೊಡ್ಬೋದು ಅಂತ ಹೇಳಿದ್ನಂತೆ. ಸರಿ ಕೊಡಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅದನ್ನ ತಗೊಂಡು ಮ್ಯೂಸಿಯಂಗೆ ಹೋದ್ನಂತೆ. ಮ್ಯೂಸಿಯಂ ಅವರು ಆ ವಾಚ್ನ ನೋಡಿ, ಇದು 100-150 ವರ್ಷದ ಹಳೆ ವಾಚು, ತುಂಬಾ ರೇರ್ ಮಾಡ್ಲು, 35 lakh ಕೊಡ್ಬೋದು ಅಂದ್ರಂತೆ. ಶಿವಕುಮಾರ್, ಈಗ ನೀವು ಯೋಚನೆ ಮಾಡಿ, ಒಂದೇ ವಾಚ್ಗೆ ಒಬ್ಬ ಇದು ಹಳೆ ವಾಚು ಸ್ಕ್ರ್ಯಾಚ್ ಆಗಿದೆ ಅಂತ ಹೇಳ್ದ, ಮತ್ತೊಬ್ಬ 1,000 ರೂಪಾಯಿ ಕೊಡ್ಬೋದು ಅಂತ ಹೇಳ್ದ, ಇನ್ನೊಬ್ಬ 35 lakh ಕೊಡ್ತೀನಿ ಅಂತ ಹೇಳ್ದ. ಒಂದು ವಸ್ತು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಅದಕ್ಕೆ ವ್ಯಾಲ್ಯೂ. ನೀವು ಅಷ್ಟೇನೆ, ಒಂಥರ ವಾಚ್ ಇದ್ದಂಗೆ, ಎಲ್ಲಿರ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಈ ರಾವಣ್ ಹತ್ರನ ಇಲ್ಲ ಶಿವಗಾಮಿ ಹತ್ರನ? ಸರ್, ನಿಮ್ಮ ಮಾತು ನಾನು ಕೇಳ್ತಾ ಇದ್ರೆ ನನ್ನ ಮೇಲೆ ನನಗೆ ನಂಬಿಕೆ ಜಾಸ್ತಿ ಆಗ್ತಾ ಇದೆ ಸರ್, ಖುಷಿ ಆಗುತ್ತೆ ಕೇಳೋದಕ್ಕೆ. ಈಗ ನನ್ನ ಜೊತೆ ಸೇರಿದಿರಲ್ಲ, ಇನ್ಮೇಲೆ ನಿಮ್ಮ ರೇಂಜೇ ಬೇರೆ. ಅದಿರಲಿ, ದುಡ್ಡು ಹೇಗೆ ಟ್ರಾನ್ಸ್ಫರ್ ಮಾಡಲಿ? ನಾನೊಂದು ಅಕೌಂಟ್ ನಂಬರ್ ಕಳಿಸ್ತೀನಿ, ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಸೈಟು? ಅದನ್ನು ನನ್ನ ಹೆಂಡತಿ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡಿ, ಡೀಟೇಲ್ಸ್ನ ಕಳಿಸ್ತೀನಿ. ಸರಿ, ಇನ್ನೇನು ನಮ್ಮ ಜೊತೆ ಸೇರಾಯ್ತಲ್ಲ, ನೀವು ಹೊರಡಿ. ಓಕೆ ಸರ್.
ನನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗು, ಬೋರ್ ಹೊಡಿತಿದೆ. ಬೆಂಗಳೂರಿಂದ ಹೊರಗಡೆ ಹೋಗೋಣ ಅಂದಿದ್ದಕ್ಕೆ ಇಲ್ಲಿಗೆ ಬಂದಿದ್ದು. ಇಲ್ಲಿಂದ ಎಲ್ಲಿ ಹೊರಗಡೆ ಹೋಗ್ತೀಯ ನೀನು? ಏನು ಬೇಡ, ನಡಿ ಒಳಗೆ. ಇಲ್ಲಿ ಕರ್ಕೊಂಡ್ಬಂದು ಕೂಡಕ್ಕೆ ಬಿಟ್ರೆ ಹೇಗೆ? ಇಲ್ಲೇ ಇದ್ದು ನಂಗೆ ಬೋರ್ ಹೊಡಿತಿದೆ. ನಿನಗೆ ಬೋರ್ ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ಬಂದ ತಕ್ಷಣ ಸರಿ ಹೋಗಿ ಟಿವಿ ನೋಡ್ಕೊ. ಟಿವಿ ನೋಡಿ ನೋಡಿ ಎಷ್ಟು ಸಲ ಅಂತ ನೋಡ್ಲಿ. ನೋಡ್ಕೋತಾರೆ ಪುಟ್ಟ, ಪ್ಲೀಸ್. ಊರಲ್ಲಿ ಇದ್ದೀನಿ, ಏನ್ ಮಾಡಕ್ಕಾಗತ್ತೆ ಹೇಳಿ, ನಾನು ಕೂಡ ಬರ್ಬೇಕಲ್ವಾ ಅಲ್ಲಿಗೆ. ಓಕೆ ಅಪ್ಪ. ನೋಡಪ್ಪ, ಅಮ್ಮನ್ ಕೇಳಿದೆ ಹೊರಗಡೆ ಕರ್ಕೊಂಡು ಹೋಗು ಅಂತ, ಬೇಡ ಅಂತಿದ್ದಾರೆ. ಅಮ್ಮ ಬೇಡ ಅಂದ್ರೆ ಬೇಡ ಅಷ್ಟೇ. ಅಪ್ಪ ಪ್ಲೀಸ್ ಅಪ್ಪ. ಇಲ್ಲೇ ಹತ್ರದಲ್ಲೇ ಒಂದ್ 10 ಕಿಲೋಮೀಟರ್ ದೂರ ಹೋದ್ರೆ ಯಾವ್ದೋ ಒಂದ್ ಫಾಲ್ಸ್ ಇದೆಯಂತೆ, ಹೋಗ್ ಬರ್ಬಹುದಲ್ವಾ? ಕರ್ಕೊಂಡು ಹೋಗ್ ಬನ್ನಿ. ನೀನು ಬಾಮ. ನಾನ್ ಬರಲ್ಲ. ಹಾಗಾದ್ರೆ ನಾಳೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ. ಕಮಲ ಮಜ್ಜಿ ರೂಪಾ ಆಂಟಿ ಜೊತೆ ಚೆನ್ನಾಗಿದ್ದೆ. ಮಗು ಅಪ್ಪ ಅಮ್ಮನಿಗಿಂತ ಕೆಲಸದವ್ರ ಜೊತೆನೆ ಜಾಸ್ತಿ ಖುಷಿಯಾಗಿದ್ದಾಳೆ ಅಂದ್ರೆ, ಅವಳು ಅಪ್ಪ ಅಮ್ಮನಿಂದ ಎಷ್ಟು ದೂರ ಹೋಗ್ತಿದ್ದಾಳೆ ಅಂತ ನಿಜವಾಗ್ಲೂ ಯೋಚನೆ ಮಾಡ್ಬೇಕು. ಇಲ್ಲಿ ಹತ್ರದಲ್ಲಿದೆ ತಾನೆ, ಒಂದ್ 10 ಕಿಲೋಮೀಟರ್. ನಮ್ಗೋಸ್ಕರ ಅಲ್ಲದೆ ಹೋದ್ರು ಮಗುಗೋಸ್ಕರನಾದ್ರೂ ಹೋಗಿ ಬರಬಹುದಲ್ವಾ? ರಂಗಪ್ಪ, ರಂಗಪ್ಪ, ರಂಗಪ್ಪ. ಅದ್ಯಾವ್ದೋ ಫಾಲ್ಸ್ಗೆ ಹೋಗ್ಬೇಕಂತೆ. ಗಾಡಿ ರೆಡಿ ಮಾಡಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಮಾರ ನಡಿ. ಚಲೋ ರಂಗಪ್ಪ, ಲಗೇಜೆಲ್ಲ ಹಿಂದೆ. ಎಲ್ಲ ನಿಮ್ಮಮ್ಮ ಅಮ್ಮ ತಲೆ ಬಚ್ಕೊಂಡು ಬರ್ತೀನಿ ಅಂತ ಹೋದ್ರಲ್ಲ. ಸರಿ ಇದ್ದೀರಾ ಇಬ್ರು? ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲಮ್ಮ. ನೋಡ್ತಿಲ್ವಾ, ನಿಜವಾಗ್ಲು ಸ್ಟಾರ್ಟ್ ಆಗ್ತಿಲ್ಲ ಕಂದ. ನನ್ ಬ್ಯಾಗ್ ತಗೊಂಡ್ರ? ಹಾ ತಗೊಂಡಿದ್ದೀನಿ, ಬಾರಮ್ಮ. ಏನಾಯ್ತು? ಅದು ಏನೋ ಪ್ರಾಬ್ಲಮ್ ಅನ್ಸುತ್ತೆ, ಕಾರ್ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ. ಇನ್ನೊಂದ್ಸಲ ಚೆಕ್ ಮಾಡ್ತೀನಿ.